ಸದ್ಯ ಫ್ರೀಡಂ ಪಾರ್ಕ್ ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸ್ವಾತಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ ಸ್ವಾತಿ. ನಿನ್ನೆಯಿಂದಾನು ನಾವು ನೋಡ್ತಾನೆ ಇದ್ವಿ, PSI ಮರುಪರೀಕ್ಷೆಯನ್ನ ಘೋಷಿಸಿದಾಗ್ಲಿಂದಲೂ ಕೂಡ ಅಭ್ಯರ್ಥಿಗಳ ಅಂದ್ರೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಆಕ್ರೋಶ, ಅಸಹಾಯಕತೆ, ಅವರ ಸಂಕಟವನ್ನ ನೋಡ್ತಾನೆ ಇದೆ ಇಡೀ ರಾಜ್ಯ ಕೂಡ. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಏನ್ ಹೇಳ್ತಾರೆ ಅಭ್ಯರ್ಥಿಗಳು, ಮತ್ತೆ ಈ ಪ್ರತಿಭಟನೆ ಯಾವ ಸ್ವರೂಪಕ್ಕೆ ಹೋಗಬಹುದು ಅಂತ ಹೇಳಿ ಸ್ವಾತಿ? ಸಿಂಧೂರ, ಪ್ರಾಮಾಣಿಕವಾಗಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ನಿನ್ನೆಯಿಂದ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಈಗ ನಿನ್ನೆ ಹೊರಡಿಸಿರುವಂತಹ ಆದೇಶವನ್ನ ವಾಪಸ್ ಪಡೀಲೇಬೇಕು ಅಂತ ಹೇಳಿ ಇಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳ ಆಗ್ರಹ ಆಗಿದೆ. ಸೊ ನಾನು ನೇರವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಈಗಾಗಲೇ ಜಮಾಯಿಸಿರುವಂತಹ ಒಂದಷ್ಟು ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಈಗ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ, ರದ್ದು ಮಾಡ್ತಾರೆ ಅನ್ನುವಂತಹ ಒಂದು ಭರವಸೆ ಇದೆಯಾ ಸರ್ಕಾರದಿಂದ? ಮಾಡಲೇಬೇಕು ಮೇಡಮ್, ಇವಾಗ ಭರವಸೆ ಇಟ್ಕೊಂಡೇ ಬಂದಿದ್ದೀವಿ ನಾವು, ಯಾಕಂದ್ರೆ ನಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೋಮ್ ಮಿನಿಸ್ಟರ್ ಪ್ರಮಾಣ ಮಾಡಿದ್ದಾರೆ. ನಾವು ಅವ್ರ ಮನೆ ಹೋಗಿ ತುಂಬ ಸತೆ ಮೀಟ್ ಆಗಿದ್ದೀವಿ, ನಿಮ್ಮ ನ್ಯಾಯಯುತವಾಗಿ ಎಕ್ಸಾಮ್ ಯಾರು ಪಾಸ್ ಆಗಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ದಾರೆ ಅವರು. ಇವತ್ತು ಅವ್ರಿಗೆ ಯಾವುದೋ ಒಂದು ಮೀಟಿಂಗ್ ಮಾಡಿದ್ದಾರೆ, CM ಜೊತೆ ದಿವ್ಯಾಗರಿಗೆ ಅವ್ರು ಸಿಕ್ಕಿದ್ದಾರೆ, ಅವ್ರಿಗೆ ಯಾವುದೋ ಒಂದು ಸುಳ್ಳು ಸಿಕ್ಕಿದೆ ಅಂತೇಳಿ ನಮ್ಮನ್ನು ಹಿಂಗೆ ಬಲಿಪಶು ಮಾಡಿ ಅವ್ರನ್ನ ರೀ ಎಕ್ಸಾಮ್ ಮಾಡ್ತೀವಿ ಅನ್ನೋದು ಸರಿಯಲ್ಲ. ನಾವೆಷ್ಟೋ ಒಂದು ಕಷ್ಟಪಟ್ಕೊಂಡು 7-8 ತಿಂಗಳು ಓದಿರ್ತೀವಿ, ಇವಾಗ ಎಕ್ಸಾಮ್ ನಡೆದಿರೋದೇ ಅವ್ರ ಅಂಡರಲ್ಲಿ, ಅವ್ರಿಗೆ ಯಾವುದೋ ಶಿಕ್ಷೆ ಇಲ್ವಾ? ಇವಾಗ ನಮಗಷ್ಟೇನೆ ಶಿಕ್ಷೆ, ಬರ್ದಿರೋರು ನಾವೇನು ಅನ್ಯಾಯ ಆಗಿಬಿಡ್ಬೇಕಾ? ಮತ್ತೆ ಬರೀ ಅಂದರೆ ಬರೆದ್ಬಿಟ್ಟು ಪಾಸ್ ಆಗಿದ್ದೇನೆ, ಅಕಾಡೆಮಿಕ್ ಎಕ್ಸಾಮ್ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮು. ಒಂದು ಸತಿ ಫೇಲ್ ಆದವ್ರು ಮರುದಿನ ನಿದ್ದೆ ಇಲ್ಲ ಅಂದರೆ ನಿಮ್ಮ ಬೆಳಗ್ಗೆ ಬರೆದಿರ ಎಕ್ಸಾಮ್ ಪಾಸ್ ಆಗೋಕೆ ಆಗಂಗಿಲ್ಲ. ಇಂಥ ಸಿಚುವೇಶನಲ್ಲಿ ನಮ್ಮ ಹಾಕ್ಬಿಟ್ರೆ ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಏನು? ನಾನು ಮೇ ತಿಂಗಳಲ್ಲಿ ನಮ್ಮ ಅಪ್ಪ ಅವ್ರನ್ನ ಕಳ್ಕೊಂಬಿಟ್ಟಿದ್ದೀನಿ, ಆಗಸ್ಟಲ್ಲಿ ಎಕ್ಸಾಮ್ ಇದೆ, ಅಕ್ಟೋಬರಲ್ಲಿ ರಿಟರ್ನ್ ಇತ್ತು, ಆಗಸ್ಟಲ್ಲಿ ಫಿಸಿಕಲ್ ಇತ್ತು, ಕೊರೋನಾ ಟೈಮ್ ನಾವೆಲ್ಲ ಹಾಸ್ಪಿಟಲಲ್ಲಿದ್ದು ಬಂದು ಎಕ್ಸಾಮ್ ಬರೆದು ಕಷ್ಟಪಟ್ಟು ಪಾಸ್ ಆಗಿದ್ದೀವಿ. ಇವಾಗ ಆ ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಮತ್ತೆ ಮತ್ತೆ ಎಕ್ಸಾಮ್ ಬರೀತಾ ಕೂತ್ಕೊಳ್ಳಿ, ನೀವು ಇದರಲ್ಲೇ ಇದ್ಬಿಡಿ, ಇದೇ ಸೈಕಲ್ ಇದ್ಬಿಡಿ, ಮತ್ತೆ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಅದು ರಿಸಲ್ಟಿಗೆ ವೆಯ್ಟ್ ಮಾಡಬೇಕು, ಇದೇನು ಜೀವನ ನಮ್ದು? ಇಲ್ಲೇ ಹೋಗ್ಬಿಡ್ತೇವೆ, ಇವಾಗ 30 ಹತ್ರಕ್ಕೆ ಬಂದಿದ್ದೀವಿ ನಾವು, ನಮ್ಮ ಬೇರೆ ಜೀವನ ಇಲ್ವಾ? ನಾವು ಸೆಟ್ಲ್ ಆಗೋದು ಬೇಡವಾ? ಇವಾಗ ಅವ್ರಿಗೇನು ಇದರಲ್ಲಿ ಎಫೆಕ್ಟ್ ಆಗೋದೇ ಇಲ್ಲ, ನಮಗೆ ಎಫೆಕ್ಟ್ ಆಗ್ತಿದೆ ಅಲ್ಲ. ನಮಗೆ ನ್ಯಾಯ ಬೇಕು, ನ್ಯಾಯ ಸಿಗೋವರೆಗೂ ಇಲ್ಲಿಂದ ಎದ್ದೊಳೋದಿಲ್ಲ. ನಿರಾಹಾರ ದೀಕ್ಷೆ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡೇ ಮಾಡ್ತೀವಿ, ಇವತ್ತಿನ ಶುರುವಾಗಿದೆ. ಹೋಮ್ ಮಿನಿಸ್ಟರ್ ಅವರೇ ನೋಡ್ಕೊಳ್ಳಿ, ನಾವು ಇಲ್ಲಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ, ಹೋಗೋ ಅಂತ ಪರಿಸ್ಥಿತಿನೂ ಇಲ್ಲ ಅಷ್ಟೆ. ಎಲ್ಲೆಲ್ಲಿಂದ ಬಂದಿದ್ದೀರಾ ಎಲ್ಲ ಅಭ್ಯರ್ಥಿಗಳು ಕೂಡ, ಎಷ್ಟು ದಿನ ಮುಂದುವರಿಸಬೇಕು ಅಂತ ಹೇಳಿ ಪ್ಲಾನ್ ಹಾಕೊಂಡು ಬಂದಿದ್ದೀರಾ? ನಾವು ಈ ಪ್ರತಿಭಟನೆ ಏನಿದೆ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದನ್ನು ಮುಂದುವರಿಸ್ತೀವಿ. ನಾವು ಏನು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರು ಇಡೀ ಕರ್ನಾಟಕದಾದ್ಯಂತ ಇದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿಗೆ ಜಮಾಯಿಸಿದ್ದಾರೆ. ಇದು ಏನು ಗೌರ್ಮೆಂಟ್ ಏನು ನಿರ್ಧಾರ ತೊಗೊಂಡಿದೆ ಪರೀಕ್ಷೆ ರದ್ದು ಮಾಡ್ತೀವಿ ಅಂತ, ಅದು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಮಾಡಿರೋಂಥ ಅನ್ಯಾಯ. ಅದು ಇನ್ನು ತಪಾಸಣೆ ಕೂಡ, ತನಿಖೆ ಏನು ನಡೀತಾ ಇತ್ತು ಅದು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಅಂಥ ಸಿಚುವೇಷನಲ್ಲಿ ಇವರು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಏನು ಎಷ್ಟೊಂದು ಜನ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಪರೀಕ್ಷೆ ರದ್ದು ಮಾಡ್ತೀವಿ ಅಂದರೆ ನಮಗೆ ಕೊಟ್ಟಿರುವಂತಹ ನ್ಯಾಯ ಏನಿದು, ಇದು ನಮಗಂತೂ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಒಂದು ಸಂದೇಶ, ಇದು ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಎದ್ದೊಳಲ್ಲ. ನೀವು ನ್ಯಾಯ ಕೊಡಲೇಬೇಕು, ಮರುಪರೀಕ್ಷೆ ರದ್ದು ಮಾಡಿ ಯಾರು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ವಿ ಅವ್ರಿಗೆ ಆರ್ಡರ್ ಕಾಪಿ ಕೊಡಲೇಬೇಕು ನೀವು. ಒಂದಷ್ಟು ಜನ ಮಾತನಾಡೋದಕ್ಕೆ ಮುಂದಾಗ್ತಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಏನು ಹೇಳ್ತೀರಾ? ಮೇಡಮ್, ಸರ್ಕಾರಕ್ಕೆ ನಮ್ಮ ಮನವಿ, ದಯವಿಟ್ಟು ಮರುಪರೀಕ್ಷೆ ರದ್ದು ಮಾಡಬೇಕು. ದಯವಿಟ್ಟು, ನಾವು ಉಪವಾಸ ಸತ್ಯಾಗ್ರಹ ಇವತ್ತಿನ ಶುರು ಮಾಡಿದ್ದೀವಿ. ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ, ನಾವು ಪ್ರಾಣ ಹೋದರೂ ಪರವಾಗಿಲ್ಲ, ನಮಗೆ ಆರ್ಡರ್ ಕಾಪಿ ಸರ್ಕಾರದವ್ರು ಕೊಡಲೇಬೇಕು ಅಂತ ನಾನು ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಮೇಡಮ್, ದಯವಿಟ್ಟು, ಇದು ರಾಜ್ಯದಲ್ಲೇ ಇದೇ ಪ್ರಥಮವಾಗಿ ಮರುಪರೀಕ್ಷೆಗೆ ಅನೌನ್ಸ್ ಮಾಡಿತ್ತು ಇತಿಹಾಸದಲ್ಲಿ, ಇದೇ ಫಸ್ಟು PSI ಎಕ್ಸಾಮ್ಗೆ ರಿಸಲ್ಟ್ ಬಿಟ್ಟು ಆಗಿರೋದು. ದಯವಿಟ್ಟು ಸರ್ಕಾರದವರು ಇದನ್ನು ಮರುಪರಿಶೀಲನೆ ಮಾಡಿ ನಮಗೆ ಆರ್ಡರ್ ಕಾಪಿನ ಇಶ್ಯೂ ಮಾಡಬೇಕು, ಪ್ರಾಮಾಣಿಕರನ್ನ ರಕ್ಷಿಸಬೇಕು. ನಾವು DG ಸಾಹೇಬರನ್ನ ನಂಬ್ಕೊಂಡಿದ್ದು, ಅವ್ರದ್ದು ರೀಲಿಸ್ಟ್ ಬಿಡ್ತಾರೆ ಅಂತ ನಮ್ಮ ನಂಬಿಕೆ ಆಯಿತು, ಅವರು ನಮ್ಮನ್ನ ಇದು ಮಾಡಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಪರಿಶೀಲನೆ ಮಾಡಿ ನಮಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಮೇಡಮ್, ಇನ್ನೂ ಕೂಡ ಮಹಿಳಾ ಅಭ್ಯರ್ಥಿಗಳನ್ನ ಮಾತಾಡಿಸ್ತಾ ಹೋಗೋಣ. ಸೊ ಅವರು ಕೂಡ ನಿನ್ನೆಯಿಂದ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಸರ್ಕಾರದ ವಿರುದ್ಧ. ಮೇಡಮ್ ಹೇಳಿ, ಎಲ್ಲಿಂದ ಬಂದಿದ್ದೀರಾ ನೀವು? ಸೊ ಈಗ ನಿನ್ನೆ ಸುದ್ದಿ ಕೇಳಿ ನಿಮಗೆ ಏನನ್ನಿಸ್ತು ಅಂತ? ನಿನ್ನೆ ಸುದ್ದಿ ಕೇಳಿ ನಮ್ಗೆ ತುಂಬಾ ಶಾಕ್ ಆಗಿದೆ. ಆಕ್ಚುಲಿ ಮಾತಾಡೋ ಪರಿಸ್ಥಿತಿಯಲ್ಲೂ ಇಲ್ಲ, ಅಷ್ಟು ಬೇಜಾರಾಗಿದೆ ನಮಗಂತೂ. ಏನು ಮಾಡೋಣ ಹೇಳಿ, 5 ಏನು ಬರೆದ್ವಿ ಎಕ್ಸಾಮು, ಕಷ್ಟಪಟ್ಟಿವಿ, ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬರೆದಿರೋ ಎಕ್ಸಾಮ್ಗೆ ಈ ಥರ ಕೊಳ್ಳಿ ಇಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇನ್ವೆಸ್ಟಿಗೇಷನ್ನು, ಎನ್ಕ್ವೈರಿ ಅಂತ ಕರೆದ್ರು, ಎಲ್ಲ ಮುಗಿಸಿದ್ದೀವಿ. ನಮ್ಗೆ ಏನೇನು ಬೇಕೋ, ಒಂದು ಸರಿ ಅಲ್ಲ 100 ಸರಿ ಕರೆದ್ರು ನಾವು ಹೋಗೋಕ್ಕೆ ರೆಡಿ ಇದ್ದೀವಿ. ನಮ್ಮ ಕೋರಿಕೆ ಇದೊಂದೇ, ಯಾರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಅಂತ ಇದ್ದಾರೆ ಅವ್ರಿಗೆ ಆರ್ಡರ್ ಕಾಪಿ ಕೊಡಿ. ಯಾರು ಸ್ಕ್ಯಾಮ್ ಮಾಡಿದ್ದಾರೆ ಅವ್ರನ್ನ ತೆಗಿರಿ ಲಿಸ್ಟಿಂದ, ಅಷ್ಟು ಪೋಸ್ಟ್ ಏನಿದೆ ಅದಕ್ಕೆ ರೀ ಎಕ್ಸಾಮ್ ಮಾಡಿ. ನಮ್ಮ ಇದು ಏನೂ ಇಲ್ಲ ಅದಕ್ಕೆ ಅಪೋಸಿಷನ್. ಈಗ ನೇರವಾಗಿ ನಿಮ್ಮ ಪ್ರಶ್ನೆಗಳು ಕೇಳೋದಾದರೆ ಗೃಹ ಸಚಿವರನ್ನ ಏನು ಕೇಳ್ತೀರಾ? ನೇರವಾಗಿ ಕೇಳೋ ಪ್ರಶ್ನೆನಾ? ಓಕೆ, ಅಕ್ರಮ ನಡೆದಿದೆ ಅನ್ನೋದಾದರೆ
ಎಲ್ಲಿ ನಡೆದಿದೆ, ಎಷ್ಟು ಜನ ಮಾಡಿದ್ದಾರೆ ಅಕ್ರಮ, ಅದಕ್ಕೆ ಏನು ಸಾಕ್ಷಿ ಇದೆ, ನಾವೆಲ್ಲ ಇಷ್ಟು ಜನ ಕೂತಿದ್ದೀವಿ ಅಂತಂದರೆ ಇಷ್ಟು ಜನರ ಒಂದು ಕಷ್ಟಕ್ಕೆ ಪ್ರತಿಫಲ ಇಲ್ವಾ, ಇಷ್ಟು ಜನರ ಒಂದು ಕೂಗಿಗೆ ವ್ಯಾಲ್ಯೂ ಇಲ್ವಾ ಅನ್ನೋದನ್ನ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. ಅಕ್ರಮ ನಡೆದಿದ್ರೆ ತೋರಿಸಿ, ಅದನ್ನು ತೋರಿಸಿದ ಮೇಲೆ ಪ್ರೂಫ್ ಕೊಟ್ಟಮೇಲೆ ನಾವು ಒಪ್ಕೊಳ್ಳೋಕೆ ರೆಡಿ ಇದ್ದೇವೆ. ನಾವು ಹೋಗಿದ್ದೀವಿ, ಎನ್ಕ್ವೈರಿ ಮುಗಿಸ್ಕೊಂಡು ಬಂದಿದ್ದೀವಿ, ಮತ್ತೆ ಹೋಗೋಕ್ಕೂ ನಾವು ರೆಡಿ ಇದ್ದೀವಿ. ಫಸ್ಟ್ ತೋರಿಸಿ ನಮಗೆ, ಫಸ್ಟ್ ನೀವು ಏನು ಡಿಸಿಷನ್ ತೊಗೊಂಡಿದ್ದೀರಾ ಅದನ್ನು ವಾಪಸ್ ತೊಗೊಳ್ಳಿ ಮತ್ತೆ ಎನ್ಕ್ವೈರಿ ಮಾಡಿ, ಬೇಕಾದ್ರೆ ತೋರಿಸಿ, ಆಮೇಲೆ ನಾವು ರೆಡಿ ಇದ್ದೀವಿ ಎಕ್ಸೆಪ್ಟ್ ಮಾಡಲಿಕ್ಕೆ ಅಂತ ಹೇಳ್ತೇನೆ. ಮೇಡಮ್, ನೀವು ಏನು ಹೇಳ್ತೀರಾ, ಇದು ಫಿಸಿಕಲ್ ಟೆಸ್ಟ್ ಎಲ್ಲ ಪಾಸ್ ಆಗೋದಕ್ಕೆ ಎಷ್ಟು ಕಷ್ಟ ಆಯಿತು, ಸೊ ಈಗ ಬರೀ ಮೇಯ್ನ್ ಟೆಸ್ಟನ್ನು ಮಾಡ್ತೀವಿ ಅಂತ ಹೇಳ್ತಿರೋದು, ಸೊ ಫಿಸಿಕಲ್ ಪಾಸ್ ಆಗಿರೋವಂಥವ್ರು ಆ್ಯಸ್ ಯೂಶ್ವಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ, ಮತ್ತು 52,000 ವಿದ್ಯಾರ್ಥಿಗಳಿಗೆ ಮತ್ತೆ ಮರುಪರೀಕ್ಷೆ ಅಂತ ಹೇಳಿ, ಸೊ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ತಿಳಿಸಿದ್ರ, ಮುಂದಿನ ನಡೆ ಏನಾಗಿರುತ್ತೆ ಅಂತ? ಇವಾಗ ನಾವು ಅದನ್ನಂತರೂ ಒಪ್ಕೊಳ್ಳಂಗಿಲ್ಲ ಮೇಡಮ್, ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಫಿಸಿಕಲ್ ಅದು ಮಾಡಬೇಕಂದ್ರೆ ಅದು ಪ್ರಾಕ್ಟೀಸ್ ಮಾಡಿರ್ತೀವಿ, ಏನೇನೋ ಮಾಡಿರ್ತೀವಿ, ಆಮೇಲೆ ಬಂದು ಎಕ್ಸಾಮ್ ಬರೆದು ಇಷ್ಟು ಪಾಸ್ ಆಗಿದ್ದೀವಿ, ಇನ್ನೂ ಇನ್ವೆಸ್ಟಿಗೇಷನೇ ಮುಗ್ದಿಲ್ಲ ಮ್ಯಾಮ್, ನಿನ್ನೆ ಇನ್ನೂ ಇನ್ವೆಸ್ಟಿಗೇಷನ್ ನಡೆದಿತ್ತು, ಅಷ್ಟರೊಳಗೆ ಇವರು ಈ ರೀತಿ ಅನೌನ್ಸ್ ಮಾಡಿಬಿಟ್ರು, ಏನು ಆಧಾರವಾಗಿಟ್ಕೊಂಡು ಇವರು ಅನೌನ್ಸ್ ಮಾಡಿದರು ಈ ರೀತಿ, ಏನು ಸಾಕ್ಷಿ ಇದೆ ಅವ್ರ ಕಡೆ? ನಾವು ರೀ ಎಕ್ಸಾಮ್ ಮಾಡಬೇಕಾದ್ರೆ ಏನಾದರೂ ಒಂದು ಆಧಾರ ಬೇಕಲ್ವಾ, ಏನು ಸಾಕ್ಷಿ ಇದೆ? ಅಕ್ರಮ ಆಗಿದೆ, ನಮಗೆ ಗೊತ್ತಿರೋದು 11 ಜನ ಅಕ್ರಮ ಆಗಿದೆ, ಹಾಗಾದರೆ ಈ 538 ಮೆಂಬರ್ಸ್ ಏನು ವ್ಯಾಲ್ಯೂ ಇಲ್ವಾ? ನಾವು ಇಷ್ಟೆಲ್ಲ ಜನ ಕಷ್ಟಪಟ್ಟು ಇಷ್ಟು ದಿನ ಓದಿ ಮಾಡಿ ಎಕ್ಸಾಮ್ ಪಾಸ್ ಆಗಿದ್ವಿ, ರೀ ಎಕ್ಸಾಮು ನಾವು ಬರಿತೀವಿ, ಆದರೆ ಮೇನ್ ನಮ್ಗೆ ಏನು ಬೇಕು? ನಮ್ಗೆ ಸಾಕ್ಷಿ ಕೊಡಲಿ, ನಾವು ಅಕ್ರಮ ಮಾಡಿದ್ದೀವಾ, ಹಾಗಾದರೆ ನಮ್ಮನ್ನು ಕೂಡ ಅರೆಸ್ಟ್ ಮಾಡಲಿ, ಇಲ್ವಾ ನಾವು ಮಾಡಿಲ್ವಾ ನಮ್ಗೆ ಆರ್ಡರ್ ಕೊಟ್ಟು ಮುಂದೆ ಕಳಿಸ್ಲಿ ಅಷ್ಟೇ ನಮ್ಮದು. ಸೊ ಸಿಂಧೂರ, ಬಹುತೇಕ ಅಭ್ಯರ್ಥಿಗಳು ಇಲ್ಲಿ ಹೇಳ್ತಾ ಇರುವಂತಹದ್ದು ಒಂದೇ ಪ್ರಶ್ನೆ, ಸೊ ಈಗಾಗಲೇ ತನಿಖೆ ಮಾಡಿರುವಂತಹ ಒಂದು ವರದಿಯನ್ನು ನಮಗೆ ನೇರವಾಗಿ ತೋರಿಸಿ, ನೀವೇನು ತನಿಖೆ ಮಾಡಿದ್ದೀರಾ ಅದನ್ನು ಕರೆಕ್ಟಾಗಿ ತಿಳಿಸಿ, ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಮೋಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಉಪವಾಸ ಸತ್ಯಾಗ್ರಹ ಇದೇನಿದೆ, ಇದು ನ್ಯಾಯ ಸಿಗೋವರೆಗೂ ಕೂಡ ನಾವು ಮುಂದುವರೆಸ್ತೀವಿ ಅಂತ ಹೇಳಿ, ಸೊ ಇಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳ ಒಮ್ಮತ ನಿರ್ಧಾರ ಆಗಿರುವಂಥದ್ದು. ಸಿಂಧೂರ, ಎಸ್ ಸರ್, ಥ್ಯಾಂಕ್ ಯು ಸ್ವಾತಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು.